ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದೀನಿ. ಅದೇ ಬೆಂಗಳೂರಿನಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಮಂದಾರಗಿರಿ ಹಿಲ್ಸ್. ಮಂದಾರಗಿರಿಗಿಂತ ಮುಂಚೆ ಹೋಗುವಾಗ ನಮಗೆ ಸಿಗುವಂಥದ್ದು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿರುವಂತಹ ಒನ್ ಆಫ್ ದ ಒನ್ ಜೈನ್ ಟೆಂಪಲ್ನ ನಾವು ನೋಡ್ಬೋದಾಗಿದೆ. ಇಲ್ಲಿಗೆ ಬರಬೇಕಾದ್ರೆ ನೀವೇನಾದರೂ ಓನ್ ವೆಹಿಕಲಲ್ಲಿ ಬರ್ತೀನಿ ಅನ್ನಂಗಿದ್ರೆ, ಕಾರಲ್ಲಿ ಬರೋದಾದರೆ 50 ರುಪೀಸ್ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಹಾಗೆ ಬೈಕ್ನಲ್ಲಿ ಬರಬೇಕಾದ್ರೆ ಈ ಥರ ಒಂದು ಕೂಪನ್ನ ತೊಗೊಳ್ಬೇಕಾಗುತ್ತೆ. ಇದು 10 ರುಪೀಸ್ ಫಾರ್ 2-ವೀಲರ್ ಆ್ಯಂಡ್ 4-ವೀಲರ್ಗೆ 50 to 40 ರುಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ, ಇಲ್ಲಿನ ಒಳಗಡೆ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜೈನ ಟೆಂಪಲ್ ಅಂತ ಅಂದ ತಕ್ಷಣ ಜೈನ ಟೆಂಪಲಲ್ಲಿ ಗೋಮಟೇಶ್ವರನ ವಿಗ್ರಹವನ್ನು ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ಹಾಗೆ ಈ ಒಂದು ಪ್ರದೇಶದಲ್ಲೂ ಕೂಡ ಗೋಮಟೇಶ್ವರನ ವಿಗ್ರಹವನ್ನು ಸ್ಥಾಪನೆ ಮಾಡಿರುವಂಥದ್ದು. ಇಲ್ಲಿ ಕಾಣಿಸ್ತಿರೋದೆ ಗೋಮಟೇಶ್ವರನ ವಿಗ್ರಹ. ಬನ್ನಿ, ಹೋಗಿ ನೋಡಿಕೊಂಡು ಬರೋಣ. ಹಾಗೆ ಅದರ ಪಕ್ಕನೆ ಬಂದರೆ ನಿಮಗೆ ಇಲ್ಲಿ ಗಿನ್ನಿಸ್ ರೆಕಾರ್ಡನ್ನು ಬರೆದಿರುವಂಥದ್ದು. ಇಲ್ಲಿ ಕಾಣಿಸುವ ಈ ಒಂದು ಜೈನ್ ಟೆಂಪಲ್ಲು ದೇವಸ್ಥಾನ ಜೈನರ ಒಂದು ಪವಿತ್ರ ಸ್ಥಳಗಳಲ್ಲಿ ಇದು ಒಂದು ಕೂಡ ಆಗಿದೆ. ಈ ಒಂದು ದೇವಸ್ಥಾನವನ್ನು ನವಿಲಿನ ಗರಿಯ ಹಾಗೆ ಪಿಂಜಿ ಅಂದರೆ ಗಾಳಿಯನ್ನು ಬೀಸ್ಕೊಳ್ಳೋಕ್ಕೆ ಜೈನರುಗಳು ಉಪಯೋಗಿಸ್ತಾ ಇದ್ರು. ಇದು ಗಾಳಿ ಬೀಸುವಂಥ ಒಂದು ಯಂತ್ರ ಥರನೇ ಇತ್ತು. ಈ ಒಂದು ಯಂತ್ರ ಥರನೇ ಇದನ್ನು 81 ಅಡಿ ಕಟ್ಟಿರೋದ್ರಿಂದ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಇದು ಒಂದು ರೆಕಾರ್ಡನ್ನು ಪಡ್ಕೊಳ್ಳುತ್ತೆ. ಇದು ಒಂದು ನಿಮಗೆ ನೋಡಿದ್ರೆ ನವಿಲಿನ ಗರಿಯ ರೂಪದಲ್ಲಿ ಕಾಣುವಂಥದ್ದು. ಬನ್ನಿ ನೋಡ್ಕೊಂಬರೋಣ. ಈ ಒಂದು ಸ್ಥಳಕ್ಕೆ ಮಂದಾರಗಿರಿ ಅಂತ ಹೆಸರು ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಗಿರಿ ಅಂತಂದರೆ ಪರ್ವತ ಅಥವಾ ಗುಡ್ಡ ಬೆಟ್ಟಗಳು ಅಂತ ಅನ್ಸ್ಕೊಳತ್ತೆ. ತುಮಕೂರಿನ ಸುತ್ತಮುತ್ತ ನಿಮಗೆ ಅನೇಕ ಗಿರಿಗಳು ಕಾಣಿಸ್ತವೆ, ಅಂದರೆ ಬೆಟ್ಟ ಗುಡ್ಡಗಳು ಕಾಣಿಸ್ತವೆ. ಹಾಗಾಗಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಿರುವಂಥ ಒಂದು ಗಿರಿ ಮಂದಾರಗಿರಿ ಪರ್ವತ. ಆ ಪರ್ವತದ ಮೇಲೂ ಜೈನ ದೇವಾಲಯಗಳಿದೆ. ಈ ಒಂದು ಸ್ಥಳ ಜೈನ ಬಸದಿ ಅಥವಾ ಮಂದಾರಗಿರಿ ಪರ್ವತ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಈ ಒಂದು ಪಿಂಜಿ, ಈ ಪಿಂಜಿ ಏನಿದೆ, ಈ ಪಿಂಜಿಯ ಒಳಗಡೆ ಚಂದ್ರನಾಥ ತೀರ್ಥಂಕರ ಒಂದು ಪ್ರತಿಮೆ ಇದೆ ಅಂತಲೇ ಹೇಳ್ತಾರೆ. ಬನ್ನಿ ನೋಡ್ಕೊಂಬರೋಣ. ಈ ಕೆಳಗಡೆ ಬಿಸಿಲು ಟೈಮಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಇತ್ತು ಅಂದರೆ ಕಾಲು ಸಿಕ್ಕಾಬಟ್ಟೆ ಸುಡುತ್ತೆ, ಎಲ್ಲೂ ಓಡಾಡೋಕ್ಕಾಗಲ್ಲ, ಏನಿಲ್ಲ. ನೋಡ್ಬೋದು ಇಲ್ಲಿ ತುಂಬ ಅಂದರೆ ತುಂಬಾ ಬಿಸಿ ಇದೆ, ನಡೆಯೋದಕ್ಕೆ ಆಗಲ್ಲ, ಅಷ್ಟು ಬಿಸಿ ಇದೆ, ಕಾಲು ಊರ್ಕೊಳಕ್ಕಾಗ್ತಿಲ್ಲ, ಆ ಥರ ಇದೆ ಸಿಚುವೇಶನ್ನು. ಬಾರಿ ಸುಡುತ್ತೆ ಅಲ್ಲಿ ಕಾಲು. ಸಿಕ್ಕಾಬಟ್ಟೆ ಸುಡುತ್ತೆ ಗುರು, ಇದು ಗುರು ಕಾಲು ಮಾತ್ರ ಸಿಕ್ಕಾಬಟ್ಟೆ ಸುಡುತ್ತಿಲ್ಲಿ. ಹಾಗೆ ನಿಮಗೆ ಸಾಟರ್ಡೆ ಸಂಡೇ ಬಂದರೆ ಇಲ್ಲಿಂದ ಬೆಟ್ಟದ ತನಕ ಹೋಗೋಕ್ಕೆ ಯಾವುದೇ ವೆಹಿಕಲ್ನ ಬಿಡಲ್ಲ,
ಸೊ ಅದೇ ನೀವೇ ವೀಕ್ ಡೇಸಲ್ಲಿ ಏನಾದರೂ ಬರ್ತೀರಾ ಅಂದರೆ ಬೆಟ್ಟ ತನಕ ಹೋಗೋಕ್ಕೆ ಓನ್ ವೆಹಿಕಲ್ನ ಬಿಡ್ತಾರೆ, ಬೇರೆ ದಿನಗಳಲ್ಲಿ ಇಲ್ಲಿನ ಆಟೋದವ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅವರಿಗೆ 100 rupees ಅಂತ ಚಾರ್ಜ್ ಕೊಡಬೇಕಾಗುತ್ತೆ. ನೀವೇನಾದರೂ ಬೆಳಿಗ್ಗೆ ಬೇಗ ಬರ್ತೀನಿ ಅನ್ನಂಗಿದ್ರೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಅಂದರೆ ಹತ್ತತ್ರ 1 kilometer ದೂರದಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ನಿಮಗೇನಾದರೂ ಈಜು ಬರುತ್ತೆ ಅಂದರೆ ಆರಾಮಲ್ಲಿ ಈಜಾಡ್ಕೊಂಬರ್ಬೋದು. ಹಾಗೆ ಈಜಾಡಿಕೊಂಡು ನಂತರ ಈ ಒಂದು ಪೀಕ್ನ ಬೆಟ್ಟಕ್ಕೆ ಹತ್ಕೊಂಬರ್ಬೋದು. ಬನ್ನಿ ಇಲ್ಲಿಂದ ಆ ಮಂದಾರಗಿರಿ ಪರ್ವತಕ್ಕೆ ಹತ್ತಿ ಬರೋಣ. ಮಂದಾರಗಿರಿ ಅಂತಲೂ ಕರೀತಾರೆ, ಹಾಗೆ ಬಸದಿ ಬೆಟ್ಟ ಅಂತಲೂ ಕರೀತಾರೆ. ಹಾಗೆ ಇಲ್ಲಿಂದ ಲೆಫ್ಟಿಗೆ ಹೋದರೆ ಇಲ್ಲಿಂದ ನಿಮ್ಮ ಓನ್ ವೆಹಿಕಲ್ ಏನಾದಿದ್ರೆ ಓನ್ ವೆಹಿಕಲಲ್ಲೇ ದೇವಸ್ಥಾನ ತನಕ ಹತ್ಬೋದು, ಇಲ್ಲಾಂದರೆ ನೀವು ನಡ್ಕೊಂಡೇ ಹತ್ತಿ ನನಗಿದ್ರೆ ಈ ಮೆಟ್ಲುಗಳ ಸಹಾಯದಿಂದ ಹತ್ಬೋದು. ಈ ಒಂದು ರೋಡಲ್ಲೇ ಹೋದರೆ ನಿಮಗೆ ಮುಂದೆ ಮೈದಾಳ ಕೆರೆ ಅಂತ ಒಂದು ಸಿಗುತ್ತೆ. ಈ ಒಂದು ಬಿಸಿಲಿಗೆ ಆ ಒಂದು ಕೆರೆಯಲ್ಲಿ ಮಿಂದೆದ್ದು ಮೇಲ್ಗಡೆ ಬರ್ಬೋದು. ಬನ್ನಿ ನಾವೀಗ ಮೆಟ್ಲುಗಳ ಮೂಲಕ ಮೇಲ್ಗಡೆ ಹೋಗೋಣ. ಬನ್ನಿ ಇಲ್ಲಿಂದ ಬೇಗ ಬೇಗ ಪ್ಲೇಸ್ನ ಕವರ್ ಮಾಡೋಣ ಅಂತ ಮೆಟ್ಲುಗಳನ್ನ ಓಡ್ಕೊಂಡು ಓಡ್ಕೊಂಡು ಬಂದೆ. ಅಬ್ಬ ಜೀವ ಹೋಗಿ ಬಂದಾಗ ಆಗಿದೆ, ಓಡಂತೂ ಬರೋಕ್ಕೆ ಹೋಗ್ಬಿಡಿ, ಆಗದೇ ಇಲ್ಲ. ಇಲ್ಲಿಂದ ಮತ್ತೆ ಮೇಲುಗಡೆ ಹತ್ತಬೇಕು, ಇಲ್ಲಿ ಹತ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು. ಸರಿ ಹೋಗೋಣ. ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಒಂದು ಅರಳಿ ಮರವನ್ನು ಕಟ್ತಾ ಇದ್ದಾರೆ, ಅದಿನ್ನು ಕನ್ಸ್ಟ್ರಕ್ಷನ್ನಲ್ಲಿದೆ. ನೀವು ಯಾವಾಗಲಾದರೂ ಬರಬೇಕಾದ್ರೆ ಇದು ಫುಲ್ ಆಗಿರ್ಬೋದು. ಇಲ್ಲಿಂದ ವ್ಯೂ ನೋಡೋದಂದರೆ ಈ ಥರ ನಿಮಗೆ ಕಾಣಿಸುತ್ತೆ. ಕಟ್ಟಿಸ್ತಿರುವಂಥ ಈ ಒಂದು ಅರಳಿ ಮರಕ್ಕೆ ನೀವಿಲ್ಲಿ ನೋಡ್ಬೋದು ಈ ಥರ ಎಲೆಗಳನ್ನ, ಅರಳಿ ಎಲೆಗಳನ್ನ ರೆಡಿ ಮಾಡಿ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಎಲೆಗಳನ್ನ ಸಹ ವೆಲ್ಡ್ ಮಾಡಿರೋದು ಕಾಣುತ್ತೆ, ಅಲ್ಲಿ ನೋಡಿದ್ರೆ ಮರಗಳನ್ನ ರೆಂಬೆಗಳನ್ನ ಮಾಡಿಟ್ಟಿದ್ದಾರೆ. ಇಲ್ಲಿಂದ ದೂರದಲ್ಲಿ ಕಾಣಿಸ್ತಿರುವಂಥದ್ದೇ ಮೈದಾಳ ಕೆರೆ. ಆ ಕೆರೆಯಲ್ಲಿ ಬೇಕಾದರೆ ನೀವು ಹೋಗಿ ಈಜಾಡ್ಕೊಂಡು ಬರ್ಬೋದು. ಈಜು ಬರೋರಿದ್ರೆ ಮಾತ್ರ ನಾನು ಹೇಳಿದೆ ಅಂತ ಯಾರು ಈಜಕ್ಕೆ ಹೋಗಬೇಡಿ, ಸ್ವಲ್ಪ ಡೇಂಜರಸ್ ಇದೆ. ಭಾರಿ ಮುಂದೆ ಹೋದರೆ ಸ್ವಲ್ಪ ಹಿಂದೆ ಆದರೆ ನೀವಂತೂ ಆಟ ಆಡ್ಕೊಂಬರ್ಬೋದು. ಜನಗಳಿದ್ದರೆ ಮಾತ್ರ ಒಬ್ಬೊಬ್ಬರೇ ಹೋಗಿ ಆ ಥರ ಸಾಹಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಕಾಣಿಸುವಂಥದ್ದು ಜೈನ ದೇವಾಲಯ. ಹಾಗೆ ಇಲ್ಲಿ ಕಾಣ್ಬೋದು ಈ ಒಂದು ಜೈನ ದೇವಾಲಯದ ಇತಿಹಾಸವನ್ನು ಇಲ್ಲಿ ಶಾಸನಗಳಲ್ಲಿ ಕೆತ್ತಲಾಗಿದೆ. ಈ ಶಾಸನ ಅಂತೂ ಹಳೆಗನ್ನಡದಲ್ಲಿದೆ ಅಂತ ಹೇಳ್ತಾರೆ. ಹಾಗೆ ನೋಡ್ಕೊಂಡು ಈ ಒಂದು ಹಿಂದೆ ಕಾಣಿಸ್ತಿರುವಂಥ ದೇವಸ್ಥಾನ 1200 ವರ್ಷದ ಹಿಂದಿನ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಒಂದು ದೇವಸ್ಥಾನ ಜೈನರ ದೇವಸ್ಥಾನ ಆಗಿದ್ದು ಈ ಒಂದು ದೇವಸ್ಥಾನದಲ್ಲಿ ನಾವು ಚಂದ್ರಹಾಸ ತೀರ್ಥಂಕರು ಮತ್ತು ಪಾರ್ಶ್ವನಾಥ ತೀರ್ಥಂಕರ ದೇವಸ್ಥಾನವನ್ನು ನೋಡಬಹುದು. ಇಲ್ಲಿಯವರ ಪ್ರಕಾರ ಇದು 1200 ವರ್ಷಗಳ ಹಿಂದಿನ, ಕ್ರಮೇಣವಾಗಿ ಇದರ ಜೀರ್ಣೋದ್ಧಾರ ಕಾರ್ಯ ಮುಂದುವರೆದು ಈ ಒಂದು ದೇವಸ್ಥಾನವನ್ನು ಮರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಇರುವಂತಹ ದೇವಸ್ಥಾನವನ್ನೇ ಪಾಲಿಶ್ ಎಲ್ಲ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನವನ್ನು ಪುನರುತ್ತರಣವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಹಳೆಯ ಕಲ್ಲುಗಳನ್ನೇ ಪಾಲಿಶ್ ಕೊಟ್ಬಿಟ್ಟು ನಿಮಗೆ ಈ ಥರ ಚೇಂಜ್ ಮಾಡಿರುವಂಥದ್ದು. ಫಸ್ಟಿಂದರಲ್ಲಿ ನಿಮಗೆ ಹೋದರೆ ಇಲ್ಲಿರುವುದೇ ಚಂದ್ರಹಾಸ ತೀರ್ಥಂಕರ ದೇವಸ್ಥಾನ. ಈ ಒಂದು ದೇವಸ್ಥಾನ 1200 ವರ್ಷ ಹಿಂದಿನ ದೇವಸ್ಥಾನ. Thank you.
ಈ ಒಂದು ಟೆರಸ್ ಅಂತ ಏನು ಕರಿತೀವಿ, ಈ ಟೆರಸ್ನಲ್ಲಿ ನೀವು ನವಗ್ರಹಗಳನ್ನು ನೋಡ್ಬೋದು. ಹೀಗೆ ಮುಂದೆ ಬಂದರೆ ಇದು ಹೊಸದಾಗಿ ನಿರ್ಮಿತವಾಗಿರುವಂಥ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ನಾವು ಪದ್ಮಾಸನದಲ್ಲಿ ಕುಳಿತಿರುವಂತಹ ಪಾರ್ಶ್ವನಾಥ ದೇವಾಲಯನ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾನೇ ಏಕೋ ಆಗುತ್ತೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನಗೆ ಏನೇನು ತಿಳಿದಿದೆಯೋ ಅದಷ್ಟು ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಮರಿದೇ ಡಿಸ್ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮರಿದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೊಂದು ವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.